ನೇನ್ ಕುತ್ತಿಗೆ ಕೈಯಾಕ ಬಂದ ಏನೋ ಹೇಯ್ ಕೈ ಹಾಕ್ಲಂಗೆ ಆಗ ಕಸ್ಮಲ್ನ ಬಿಗಿಯಾಗ ತಳ್ಳಿ ಏನೋ ತಕ್ಕಂತ ಸೊಂಟ ಕೈ ಹಾಕ್ಬೇಕು ಅದು ಸುದ್ದಿ ನಿಜಾನೆ ಕೇನ್ಸ್ನೂರ್ ಹತ್ರ ಯಾವ್ದೋ ಫಾರ್ಮ್ ಹೌಸ್ ಅಲ್ಲಿ ಆ ಮುದುಕಿ ಇದ್ದಾಳಂತೆ ನಿಜವಾಗ್ಲೂ ಸೂಪರ್ ಶಿವಪ್ಪ ನೀವ್ ಹೋಗ್ತಾ ಇರಿ ಹುಷಾರು ಯಾವುದೇ ಕಾರಣಕ್ಕೂ ಆ ಮುದುಕಿ ಮಿಸ್ ಆಗ್ಬಾರ್ದು ನಾನು ಈಗ್ಲೇ ಹೊರಡ್ತೀನಿ ಖಂಡಿತ ಅವಳನ್ನ ಹಿಡ್ದೆ ಹಿಡಿತೀವಿ ನಮ್ಗೆ ಯಾವುದೇ ಅಡ್ಡಿನೂ ಇಲ್ಲ ರಾಮಣ್ಣ ಇಲ್ಲ ಅದ್ಗೆ ಏನೋ ತೆಪ್ಪು ನಡ್ದೈತೆ ಅದನ್ನ ನೀವು ಮಾವಯ್ಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಹೇಳಿ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಬಾಬಾ ಹೇಳ್ತೀರ ಇಲ್ವೋ ನೀವು ಸುಮ್ಕೆ ಇರಿ ನಾನು ನಮ್ಮ ಅದ್ಕೆ ತವ ಮಾತಾಡ್ತೀವ್ನಿ ನಾನ್ ಅಡಿಗೆ ಮನೆಗೆ ಬಂದು ಅಡಿಗೆ ಸಹಾಯ ಮಾಡ್ಲಾ ಆಗಲ್ಲ ಅಂದ್ರೆ ಬೇಡ ಬಿಡಿ ನೀವ್ ಬರೀ ಬಾಯ್ ಮಾತ್ಕಷ್ಟೇ ಸಹಾಯ ಮಾಡ್ತೀನಿ ಅಂತ ಹೇಳಿತ್ತು ನಾನು ಮಾತಾಡ್ಸ್ಕೊಂಬಿ ಏ ಮುದುಕಿ ನಿನ್ನಿಂದ ಅದೆಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾ ಆದರೂ ನಾನು ನಿನ್ನನ್ನು ಈಗಲೇ ಸಾಯಿಸೋದಿಲ್ಲ ಯಾಕೆ ಹೇಳು ಒಂದೇ ಏಟಿಗೆ ನಿನ್ನನ್ನು ಸಾಯಿಸಿಬಿಟ್ರೆ ನಿನಗೆ ಶಾಂತಿ ಸಿಕ್ಕಿಬಿಡುತ್ತೆ ಮುಕ್ತಿ ಸಿಕ್ಕಿಬಿಡುತ್ತೆ ಅದು ನನಗೆ ಇಷ್ಟ ಇಲ್ಲ ನೀನನ್ನು ಅರಳಿ ನರಳಿ ಸಾಯಬೇಕು ಬದುಕಿಗಿಂತ ಸಾವೇ ಸುಂದರ ಅಂತ ಸಾವಿಗೋಸ್ಕರ ಹಂಬಲಿಸಬೇಕು ಆಗ ಆಗ ನನಗೆ ನೆಮ್ಮದಿ ಪಾರ್ವತಿ ಈ ನರಕ ಇನ್ನೊಂದು ಇವೆಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿನಗಂತೂ ನಾನು ಇಲ್ಲೇ ನರಕ ದರ್ಶನ ಮಾಡಿಸ್ಬೇಕು ಪಾರ್ವತಿ ಈಗ ನಾನು ಏನು ಮಾಡ್ತೀನಿ ಗೊತ್ತಾ ನರಕ ದರ್ಶನ ಅಂದ್ರಲ್ಲ ಅದರ ಒಂದು ಚಿಕ್ಕ ಸ್ಯಾಂಪಲ್ ತೋರಿಸ್ತೀನಿ ನಿನಗೆ ಓಕೆ ರೆಡಿನಾ ರೆಡಿನಾ ರೆಡಿ 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 ನೋಡು ನೀನು ಕಿರ್ಚೋದು ನನಗೆ ಸರಿಯಾಗಿ ಕೇಳಿಸ್ತಾನೆ ಇಲ್ಲ ತಾಳು ತಾಳು ಈ ಕಿರ್ಚ್ಕೊ ಈ ಕಿರ್ಚ್ಕೊ ಇರು ಇರು ಯಬ್ಬಟ್ಟಿ ಮಗನೇ ಯಾವಲ್ಲ ನೀನು ಬಟ್ಟು ಇದ್ನ ನಮ್ಮನೆಗೆ ಕಳ್ತಾನಕ್ಕೆ ಬದ್ಯ ಅಲ್ಲ ಏಡ್ ಧೈರ್ಯ ಇಲ್ಲ ನಿನಗೆ ರೀ ಯಾವಲ್ಲ ನೀನು ಹ್ಮ್ ನಮ್ಮನೆಗೆ ಕಳ್ತಾನಕ್ಕೆ ಬಂದಿದ್ಯಾ ಐತೆ ಬಾರ್ಲ ನಿನಗೆ ಬಾರ್ಲ ಯಾವಲ್ಲ ನೀನು Thank you.
ಅಂತ ಮನೆಗೆ ಕಳ್ತನ ಮಾಡ್ತೀಯಲ್ಲ, ಏನ್ಲ ಬಂದಿರೋದು ನಿಂಗೆ? ಏನ್ಲ ಮಾಡ್ದೆ ಅಪ್ಪಯ್ಯ? ಅದು ಸುಳ್ಳು ಹೇಳ್ಬೇಡ ನೀನು. ಏನಾಯ್ತಿಲ್ಲಿ ಏನಾಯ್ತಿಲ್ಲಿ ಅಂತ ಕೇಳ್ತಾ ಇವನೇ. ಏಯ್, ನೀವಾದ್ರೂ ಬಾಬಿಡ್ರಲ್ಲ, ಕರೆಂಟ್ ಹೋದಾಗ ಅಶೋಕಣ್ಣ ಕಳ್ತನ ಮಾಡ್ತಿದ್ರು, ರಾಮಣ್ಣ ಹಿಡ್ಕೊಂಡು ಸಾಹೇಬ್. ಒಬ್ಬರಾದ್ರೂ ನಿಮ್ ಪರವಾಗಿ ಮಾತಾಡಿದ್ರೆ ಅಶೋಕ್, ಅತ್ತಿಗೆ ಅತ್ತಿಗೆ ಅಂತ ಅಷ್ಟು ಸಲ ಹೇಳ್ತೀರಾ, ಅವಳಾದ್ರೂ ನಿಮ್ ಪರವಾಗಿ ಮಾತಾಡಿದ್ದ? ಅವಳು ಬಿಡಿ, ನಿಮ್ಮ ಅಣ್ಣ ನಿಮ್ ಕತ್ತಿನ ಪಟ್ಟಿನ ಎಂದ್ರ ಮುಂದೆ ಹಿಡ್ಕೊಂಡು ಬಂದು ಅವಮಾನ ಮಾಡಿದ್ರು. ಅಲ್ಲ ಅಶೋಕ್, ನಿಮ್ಮ ಅಣ್ಣ ಮಾತ್ರ ಯಾರ್ಯಾರಿಗೆ ಜಾಗ ಬೇಕೋ ಅವ್ರಿಗೆಲ್ರಿಗೂ ದಾನ ಮಾಡ್ಬೋದು, ಆದ್ರೆ ನಿಮ್ ಸ್ವಂತ ಮನೇಲಿ ನಿಮ್ಗೇನ್ ಬೇಕು ತಗೊಳ್ಳೋ ಹಕ್ಕೇ ಇಲ್ವಾ? ಇದೆಂತ ಮೋಸಾರಿ? ದೀಪ ಹಚ್ಚಕ್ ಬಿಡ್ಲಿಲ್ಲ ಯಾಕೆ? ಸಾಕ್, ನಿಲ್ಸಿ ನಿಮ್ ನಾಟಕನ. ನಾಟಕನ? ನಾವ್ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಭರವಸೆ ದೀಪ ಹಚ್ತಾ ಇದೀವಿ. ಏನು ಭರವಸೆ ಬೆಳಕ? ನಮ್ಮನ್ ಕತ್ಲೆಗ್ ನೋಕಿ ಈಗ ದೀಪ ಹಚ್ಚೋ ನಾಟಕ ಮಾಡಕ್ ಬಂದಿದ್ದೀರಾ? ಕಿಡ್ನಾಪರ್ಸ್ಗೂ ನಿಮ್ಗೂ ಏನಾರ ಸಂಬಂಧ ಅದ ಏನು? ಮಗನ, ವಾಡೆದ ಯಜಮಾನ ನಡ್ಕೊಳ್ಬೇಕಾದ ರೀತಿ ಇದು. ನಾನು ನೋಡೇ ಬಿಡ್ತೆ ಅದ್ ಹೇಗ್ ನನ್ನ ದಾಟಿ ಈ ಮದ್ವೆ ಆಗ್ತೆ ಹೇಳಿ. ಹೆಂಗಾರ ಮಾಡಿ ಗಿರಿಜವೆನ್ನ ಕರ್ಕೊಂಡು ಬರ್ರಿ. ಆತು ಅಜ್ಜಮ್ಮ, ಮದ್ವೆ ನಿಲ್ಲಕ್ಕು, ಅದಕ್ಕೆ ನಂಗೆ ಅವ್ ಏನ್ ಮಾಡಕ್ಕೂ ಸಿದ್ಧ. ನನ್ಗೆ ಆಟದಲ್ಲಿ ಏನು ಕರಿಬೇಡ್ರಮ್ಮ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ನನ್ ಗೊತ್ತು ಸುಬ್ಲಕ್ಷ್ಮಿ, ಇದೆಲ್ಲ ನಿಂದೆ ಪ್ಲಾನ್, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಸಾವಿತ್ರಕ್ಕ, ಆಕು ಇನ್ನುವ ಸಿ ಮೆಣಸಿನ್ಕಾಯ, ನಾನ್ ನಿಮ್ಮಿನ್ ಯಾರ ಕೆಲ್ಸಕ್ಕೂ ಅಡ್ಡ ಬರಕಿಲ್ಲ, ಎಲ್ಲ ನಿಮ್ಮಿಷ್ಟಂಗೆ ಆಗ್ಲಿ. ತಗೋ ಕುಟ್ಟು. ನಾವೇನ್ ತಪ್ಪು ಮಾಡಿದೀವಿ ಹೇಳು ತಾಯಿ. ನನ್ನ ಭಕ್ತ ಮುಕುಂದ ನಿಮ್ಮೂರಿನ ಹಸುಗಳನ್ನೆಲ್ಲ ನಿಷ್ಠೆಯಿಂದ ಕಾಯ್ತಾನೆ, ನಾನು ಅವನ್ ಕೊಟ್ಟಿದ್ದ ಹಾಲ್ನ ಕುಡ್ದಿದ್ದು ಸತ್ಯ. ನಾನು ಈಗ್ಲೇ ಹೋಗಿ ಅವನತ್ರ ಕ್ಷಮಾಪಣೆ ಕೇಳ್ತೀನಿ.